사람이 라떼 따뚜 너야 따뚜 하뚜 빠뚜 너의 떠의 밀라이스 너의 너의 고가이스 역수 불 불도 할 밀고 가이 열고 갈 나와 너간의 널리 바래야 가나 봄매버리 백보나니 ತಮ್ಮೆಲ್ಲರಿಗೂ ಸುವರ್ಣ ದಸರಾ ದರ್ಬಾರ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ನಿಮಗೂ. ಥ್ಯಾಂಕ್ ಯು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಮತ್ತೆ ನಿಮ್ಮೆಲ್ಲ ಕುಟುಂಬದವರೆಗೂ ದಸರಾ ಹಬ್ಬದ ಹಾರ್ದಿಕ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಗ ಕತ್ಲೆಯಲ್ಲಿ ಕರಡಿ, ಇವಾಗ ಗರಡಿ. ಸೂಪರ್. ಹೆಂಗೆ ಸರ್, ಏನ್ ಸರ್ ಇದು ಗರಡಿ, ಏನಿದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಮೊದಲಿಗೆ ನಿಮಗೆ, ಸಿಬ್ಬಂದಿಗೆ, ಇಡೀ ಶೋನಲ್ಲಿರೋ ಪ್ರತಿಯೊಬ್ಬ ಕಲಾವಿದರಿಗೆ, ವೀಕ್ಷಕರಿಗೆ, ಇಡೀ ನಾಡಿಗೆ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಗರಡಿ, ನಮಗೆ ನಮ್ಮ ಟೀಮಿಗೆ ವಿಶೇಷ ಹಬ್ಬ ಏನಕ್ಕೆ ಅಂದ್ರೆ, ಇವಾಗ ದಸರಾದಲ್ಲಿ ಜೋರಾಗಿ ನಡೆಯೋದು ಕುಸ್ತಿ. ಆ ಕುಸ್ತಿಯನ್ನ ಆಧರಿಸಿ ಒಂದು ದ್ರೋಣ ಮತ್ತೆ ಏಕಲವ್ಯ, ಆ ತರದೊಂದು ಅವರಿಬ್ರು ಕಥೆ ಗೊತ್ತಲ್ವಾ? ಹೌದೌದು. ಗುರುನೇ ಶಿಷ್ಯಂಗೆ ಏನೇನೋ ನಡೆಯುತ್ತೆ ಗುರು ಶಿಷ್ಯದ್ರ ಮಧ್ಯೆ. ಆ ತರ ಇವರು ಮತ್ತೆ ನಮ್ಮ ಬಿ ಸಿ ಪಾಟೀಲ್ರು ಗರಡಿ ಗುರುಗಳು. ಈತ ಸೂರ್ಯ ಅವರ ಶಿಷ್ಯ. ಆತನು ಶಿಷ್ಯನೇ ಸುಜಯ್. ಇಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ದ್ರೋಣ ಏಕಲವ್ಯನ ಹಿನ್ನೆಲೆಯಲ್ಲಿ ನಡೆಯುತ್ತೆ. ಜೊತೆಗೆ ಎಲ್ಲದನ್ನು ಬಂದು ಎಂಡಲ್ ಬಗೆಹರಿಸೋದು ದರ್ಶನ್ ಸಾಹೇಬ್, ಅವರು ಕುಸ್ತಿ ಕುಟುಂಬದಲ್ಲಿ. ಸೊ ಇಡೀ ನನ್ನ ತಂಡಕ್ಕೆ, ನಾನೊಬ್ಬ ತಂಡದ ಸದಸ್ಯನಾಗಿ ಹಬ್ಬದ ಶುಭಾಶಯ ಹೇಳ್ತೇನೆ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ಒಂದೊಮ್ಮೆ ನಿಮ್ಮಿಬ್ಬರಿಗೂ ಸ್ವಾಗತ. ಎಷ್ಟೋ ಜನ ನಿಮ್ಮ ಗರಡಿಲಿ ಪಳಗಿದ್ದಾರೆ, ಆದ್ರೆ ನೀವೇ ಈ ಸತಿ ಗರಡಿಗಿಳಿದಿದ್ದೀರಲ್ಲ, ಏನ್ ವಿಶೇಷ ಇದ್ರದು? ಅದು ತಪ್ಪು ಕಲ್ಪನೆ, ತುಂಬಾ ಜನ ನನ್ನ ಪಳಗ ಸಾಚೆ ಹೋಗಿದೆ. ಯಾರ ಜೊತೆ ಕೆಲಸ ಮಾಡ್ತೀವಿ ಅವ್ ನಮ್ಮಿಂದ ಅವ್ರೇನ ಕಲ್ತಿರ ಅವರಿಂದ ನಾವು ಒಂದು ಸಾವಿರಾರು ವಿಷಯ ಕಲ್ತಿರ್ತೀವಿ. ಸೊ ನನಗೆ ಕಲಿಸ್ದವ್ರಿಗೆ ಎಲ್ರಿಗೂ ಧನ್ಯವಾದ. ಯಾಕಂದ್ರೆ ಅದೊಂದು ಸಣ್ಣದೋ ದೊಡ್ಡದೋ ಏನೋ ಒಂದು ಗರಡಿ ಅಂತ ನಂದು ಇದೆ ಅಂತ ಆದ್ರೆ, ನಾನು ಯಾವುದೋ ಗರಡಿ ಮನೇಲಿ ಸಾಮ್ ಮಾಡಿದ್ರೆ ನನಗೂ ಗರಡಿ ನಡ್ಸಕ್ಕಾಗೋದು. ಸೊ ನನ್ನ ಗರಡಿ ಮತ್ತೆ ನನಗೆ ಕಲಿಸಿದ ಗುರುಗಳ ಗರಡಿಗೆ ನನ್ನ ನಮನ. ಯಾವುದು ಭಟ್ರೆ, ಈ ಸಿನಿಮಾದಲ್ಲಿ ಸ್ವಲ್ಪ ಪಾತ್ರಗಳ ಬಗ್ಗೆ ವಿವರಣೆ ಕೊಡ್ತೀರಾ? ಪಪ್ಪಿ ಸುಕನ್ಯಾ ಅಂತ ಯೂಸರ್ ನೇಮು, ಊರಿಗೆಲ್ಲ ಮುತ್ ಕೊಟ್ಕೊಂಡು ಆಡ್ತಿರ್ತಾರೆ. ಸಿನಿಮಾದಲ್ಲಿ ಒರಿಜಿನಲ್ ಹೆಸರು ಕಬ್ಬಾಳಿ. ಕಬ್ಬಾಳಿ. ಇವನು ಗರಡಿ ಸೂರಿ ಅಂತಲೆ. ಅವನು ಚಿಕ್ರಾಣೆ ಅಂತ. ಚಿಕ್ರಾಣೆ. ಪ್ರಮೋದ್ ಸಿಂಹ ರಾಣೆ ಅಂತ ಅವನ ಹೆಸರು. ರಾಣೆ ಕುಲದ ಒಂದು ಕುಡಿ. ಇಬ್ರು ಕುಸ್ತಿಪಟುಗಳು. ಇನ್ನ ರವಿಶಂಕರ್ ಇದ್ದಾರೆ, ಪಾಟೀಲ್ ಸರ್ ಇದ್ದಾರೆ, ದರ್ಶನ್ ಸರ್ ಇದ್ದಾರೆ. ಇನ್ನ ತುಂಬಾ ಪಾತ್ರಗಳಿದಾವೆ, ಎಲ್ಲದನ್ನು ಹಬ್ಬ ದಿವಸ ಹೇಳಕ. ಈಗ ಅಪ್ಪಿಯವ್ರನ್ನ ಮಾತಾಡ್ಸೋಣ ಅಂತಿದ್ದೀನಿ. ನನ್ಗೊಂದು ಡೌಟ್ ಇದೆ ಅದು. ಅಲ್ಲ, ಅದಕ್ಕೂ ಮುಂಚೆ ನಾನು ಕೇಳಿದೆ. ಗುಡಿನೋಟದ ಮಾತದ ಚೋರಿ ಅಷ್ಟೇ. ಪಪ್ಪಿ ಸುಕನ್ಯಾ ಯಾಕೆ ಹೆಸರು ಕೊಟ್ಟಿದ್ದೆ ನಿಮಗೆ? ಆಕ್ಚುಲಿ ಅದನ್ನ ಯೋಗರಾಜ್ ಸರ್ ಹತ್ರ ಕೇಳ್ಬೇಕು, ಇವತ್ತಿಗೂ ನನ್ಗೆ ಗೊತ್ತಿಲ್ಲ. ಬಟ್ ಯೆಸ್, ನನ್ನ ಕ್ಯಾರೆಕ್ಟರ್. ಪಪ್ಪಿ ಕೊಡ್ತಾರೆ ಎಲ್ಲರಿಗೂ ಸಿನಿಮಾದಲ್ಲಿ, ಎಲ್ರಿಗೂ ಇಡೀ ಸಿನಿಮಾದಲ್ಲಿ. ಐ ಆಮ್ ಅ ಟಿಕ್ಟಾಕರ್ ಬೇಸಿಕ್ಲಿ ಸಿನಿಮಾದಲ್ಲಿ. ಸೊ ಜನರಲಿ ಹಳ್ಳಿ ಹುಡುಗಿ ಫ್ಯಾಷನೇಬಲ್ ಆಗಿ ರೀಲ್ಸ್ ಮಾಡಿದರೆ ಹೆಂಗಿರುತ್ತೆ ಅಂತ ಆ ಥರ ತೋರಿಸಿದ್ದಾರೆ. ಸೊ ವೆರಿ ವೆರಿ ವಿಯರ್ಡ್ ಪಾತ್ರ. ಓಕೆ, ಬಟ್ರೆ ಪಪ್ಪಿ ಕೊಟ್ಟಿರೋ ಸುಕನ್ಯಾರ ಇದ್ದಾರ ನಿಮ್ ಲೈಫ್ ಅಲ್ಲಿ, ಅದಕ್ಕೋಸ್ಕರ ಏನಾದ್ರು ಬರ್ದ್ರಾ? ಸರ್ ಇರ್ಬೋದು, ಕೆಲವು ನೀನ್ ಕೇಳಬಾರ್ದು, ಕೆಲವು ನಾನು ಹೇಳ್ಬಾರ್ದು. ನಾವ್ ಕೇಳ್ಬಿಡಿದ್ವಿ ಪ್ಲೀಸ್, ಏನೋ ಒಂದ್ ಸ್ವಲ್ಪ ಲೈಟ್ ಆಗಿ. ನಿನ್ನಷ್ಟ ಲಕ್ಷಣ ಬಟ್ರೆ, ನಾನ್ ತುಂಬಾ ಒಳ್ಳೆ ಹುಡುಗ ಬಟ್ರೆ. ಈಗ ಹಲವಾರು ಫ್ಲೈಯಿಂಗ್ ಕಿಸ್ ಮತ್ತೆ ಡೈರೆಕ್ಟ್ ಕಿಸ್ ಗಳಲ್ಲಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೇರ್ತಿರೋ ಸೂರ್ಯ ಅವರಿಗೆ. ಅಯ್ಯೋ, ಇದ್ರ ಬಗ್ಗೆ ಆಕ್ಚುಲಿ ಸುಳ್ಳು ಬಟ್ರೆ, ನನ್ನ ತುಳಿಯಕಂತಾನೆ ಈ ತರ ಗಾಸಿಪ್ಸ್. ಅವತ್ತು ಮಾರ್ಕೆಟ್ ಇರಲ್ಲ ಸತ್ಯಕ್ಕಲ್ಲ. ಹಂಗಾದ್ರೆ ಇರ್ಲಿ ಬಿಡಿ, ಇರ್ಲಿ ಬಿಡಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೂರ್ಯ ಅವರೇ, ಗರಡಿ ಸಿನಿಮಾದ ಮೂಲಕ ಮಿಂಚೋಕೆ ಫುಲ್ ರೆಡಿ ಆಗಿದ್ದೀರಾ? ಕಸರತ್ ಹೇಗಿತ್ತು? ವರ್ಕೌಟ್ ಯಾವ ತರ ಕೊಟ್ಟಿದ್ರು? ಯಾವ ತರ ಡಯಟ್ ಇತ್ತು? ಇಷ್ಟುದ್ದ ಲಿಸ್ಟ್ ಇತ್ತು. ಅದ್ರ ಬಗ್ಗೆ ಸ್ವಲ್ಪ ಬಿಡಿ. ಪಿಸ್ತಾ ಬಾದಾಮಿ ರುಬ್ಕೊಂಡು ಇವ್ರು ಮೈ ಮಸಾಜ್ ಮಾಡ್ಕೊಂಡು, ಇನ್ನೊಂದಷ್ಟು ಜನ ಪೈಲಾನ್ಸ್ ಬೆಳಿದಾರಲ್ಲ, ಮಸಾಜ್ ಮಾಡ್ಕೊಂಡು ಇರೋ ಅಂತ ಒಂದು ಕ್ಯಾರೆಕ್ಟರ್ ನಂದು. ಅದಾದ್ಮೇಲೆ ನಾನು ಅಕಾಡಕ್ಕೆ ಇಳಿತೀನಿ. ಅಕಾಡಕ್ಕೆ ಇಳಿದಾಗ ಏನೇನು ಚೇಂಜ್ ಆಗುತ್ತೆ, ಯಾರಿಂದ ಇಳಿತೀನಿ, ಯಾಕೆ ಇಳಿತೀನಿ, ಏನು ಮಾಡ್ತೀನಿ, ಅದು ಸಿನಿಮಾ ನೋಡುವ. ಸಿಮ್ ಇದೇ ಕಾಸ್ಟ್ಯೂಮ್ ಅಲ್ಲೇನೆ ಒಂದೆರಡು ಪೋಸ್ಗಳು ನಮ್ಮ ವಿಜಯ್ ಸೂರ್ಯ ಮಾಡ್ತಾರೆ.
ಬಟ್ರೆ ನೀವು ಬರ್ತಿದ್ದಂಗೆನೆ ಒಂದು ತೋರಿಸ್ರಿ ಹಿಂಗೆ ಇಟ್ಕೊಂಡು ಟಿಪಿಕಲ್ ಒಂದು ಕುಸ್ತಿ ಸ್ಟೈಲು. ದಯವಿಟ್ಟು ಅದೊಂದು ತೋರಿಸಿ ನಮ್ಮ ಹುಡುಗ ಮಾಡಲಿ. ಸ್ವಲ್ಪ ನೀವು ಹೇಳ್ಕೊಟ್ಟಂಗೆ ಮಾಡ್ತೀನಿ ಸರ್. ಹ್ಞೂ ಕಮಾನ್ ಹಿಂಗೆ ಬಂದು ಇಲ್ಲಿಗೆ ಬರಬೇಕು. ಇಲ್ಲ ಇಲ್ಲಿ 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 ಇದ್ದೆತ್ತಿ ಏನೇ ಬರಲಿ ಹೊತ್ತೆ ತಟ್ಟು. ಸೂಪರ್ ಸೂಪರ್. ನಮ್ಮ ಸೋನಲ್ನ ಚಾಲೆಂಜ್ ಮಾಡೋದಕ್ಕೆ ನಮ್ಮ ರಾಣಿ ಮಹಾರಾಣಿ ತಂಡದಿಂದ ಯಾರು ಬರ್ತೀರಾ? ಏನೇ ಬರಲಿ ಹೊತ್ತೆ ತಟ್ಟು. ಹೆಣ್ಮಕ್ಳ ಹಬ್ಬ ದಸರಾ, ಶಕ್ತಿ ರೂಪಿಣಿ ಹೆಣ್ಣು ಅಂತ ಹೇಳ್ತೀವಿ. ಇಲ್ಲಿ ಇಬ್ಬರು ಹೆಣ್ಮಕ್ಳುಗಳಿದ್ದಾರೆ, ಅವರ ಶಕ್ತಿನ ಪ್ರದರ್ಶನ ಮಾಡೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಗರಡಿ ಚಿತ್ರದ ನಾಯಕಿಯೊಂದಿಗೆ ನಮ್ಮ ರಾಣಿ ಮಹಾರಾಣಿ ಮಂಗಳಾದೇವಿ ಇದ್ದಾರೆ. ಬನ್ನಿ ಓಕೆ, ಶುರುವಾಗ್ಲಿ ಕುಸ್ತಿ. ಏನೇ ಬರಲಿ ಹೊತ್ತೆ ತಟ್ಟು, ತೊಳೆಯ ತಟ್ಟು ಹಾಕು ಪಟ್ಟು, ಕೈ ಕೈ ಮಿಲಾಸು ಮೈ ಮೈ ಒಗಾಸು, ಎಸ್ಸು ಧೂಳ್ ಹುಡ್ಕೋ ಹಾಲ್ ಹಿಡ್ಕೋ ಕೈ ಹೇಳ್ಕೋ ಕಾಲ್ ಅರೆ. ಯಾವುದೇ ಕಾರಣಕ್ಕೂ ಇಬ್ರು ಹೆಣ್ಮಕ್ಳು ಜಗಳ ಆಡ್ಬೇಕಾರೆ ಗಂಡ್ಮಕ್ಳು ಹೋಗ್ಬಾರ್ದು. ನನ್ನ ಪ್ಯಾಂಟ್ ಎರಡ್ಬಿಟ್ರು. ಮಂಗಳದೇವಿ ಅವರೇ ಧನ್ಯವಾದಗಳು, ಒಳ್ಳೇದಾಗ್ಲಿ. ಒಟ್ಟೆಗೆ ಹೆಂಗಿದ್ದೀರಾ ಆಮೇಲೆ ಹೇಳಿ ಆಯ್ತಾ? ಸಾಕಷ್ಟು ಸ್ಟ್ರಾಂಗ್ ಆಗಿದ್ದೀರಾ. ಈ ಅದ್ಭುತ ತಾರಾಗಣ ಇರುವಂತಹ ನಮ್ಮ ಯೋಗರಾಜ್ ಭಟ್ರು ನಿರ್ದೇಶಿಸಿರ್ತಕ್ಕಂತಹ ಗರಡಿ ಚಿತ್ರ ತಮ್ಮೆಲ್ಲರ ಹತ್ತಿರದಲ್ಲಿ ಇರ್ತಕ್ಕಂತಹ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ದಯವಿಟ್ಟು ಯಾರು ತಪ್ಪದೆ ಸಿನಿಮಾನ ಥಿಯೇಟರ್ಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ರೆ ಸಿನಿಮಾ ಯಾವ ತಾರೀಕು ಬರ್ತಾ ಇದೆ? ಓಕೆ, ನಮ್ಮ ಸುವರ್ಣ ಪರಿವಾರ ಎಲ್ಲರೂ ವೇದಿಕೆ ಮೇಲೆ ಬರ್ಲಿ. ಈ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಎಲ್ಲರೂ ಬರ್ಬೇಕು. ಬನ್ನಿ ಇಡೀ ಪ್ರಪಂಚ ಕಾಯುವಂತ ವಿಶ್ವವಿಖ್ಯಾತ ಅಂಬಾರಿ ನಮ್ಮ ನಾಡ ಹಬ್ಬ ದಸರಾದ ಅಂಬಾರಿನ ವೇದಿಕೆ ಮೇಲೆ ಕರೆಸಿದೀವಿ. ಖಂಡಿತ ವಿಜಯ್, ಖಂಡಿತ. ದಸರಾ ಹಬ್ಬ ಅನ್ನೋದು ಎಲ್ರಿಗೂ ಹಬ್ಬ, ಆದರೆ ಕರ್ನಾಟಕದವ್ರಿಗೆ ಬಹಳ ವಿಶೇಷ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಇದೇ ಅಂಬಾರಿ. ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಪ್ರತಿ ವರ್ಷ ನಡೆಯುವಂಥ ದಸರಾ ಹಬ್ಬ, ಅದರಲ್ಲೂ ಈ ಅಂಬಾರಿ ಉತ್ಸವ ಬಹಳ ವಿಶೇಷ. ಅದರಲ್ಲಿ ನಮ್ಮ ನಾಡದೇವತೆ ಚಾಮುಂಡೇಶ್ವರಿನ ಇಟ್ಟು ಪೂಜೆ ಮಾಡುವಂಥದ್ದು ನಮ್ಮ ಪ್ರತೀತಿ. ಆ ಪ್ರತಿದಿನ ಈ ನಮ್ಮ ವೇದಿಕೆಯಲ್ಲೂ ಮುಂದುವರ್ಸೋಣ ಅಂತ ಹೇಳ್ತಾ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಶಕ್ತಿ ರೂಪಿಣಿ ಆಗಿರ್ತಕ್ಕಂತಹ ಹೆಣ್ಮಕ್ಕಳುಗಳನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ದಯವಿಟ್ಟು ಬನ್ನಿ. ನಮ್ಮ ನಾಡದೇವತೆ ಚಾಮುಂಡೇಶ್ವರಿಯ ಅಂಬಾರಿ ಉತ್ಸವ ನಮ್ಮ ವೇದಿಕೆಯಲ್ಲಿದೆ. ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ನಾರಿಮಣಿಯರು ಈಗ ದೇವಿಗೆ ಪುಷ್ಪಾರ್ಪಣೆ ಮಾಡುವಂತ ಸಮಯ. ನಮ್ಮ ನಾಡದೇವತೆ ಚಾಮುಂಡೇಶ್ವರಿಗೆ ಸಂಗೀತ
ದಸರಾ ಹಬ್ಬ ಅಂತಂದ್ರೆ ದುಷ್ಟಶಕ್ತಿಗಳ ವಿರುದ್ಧ ಶಿಷ್ಟಶಕ್ತಿ ಗೆಲ್ಲುವಂತ ಒಂದು ವಿಜಯದ ಸಂಕೇತ. ಚಾಮುಂಡೇಶ್ವರಿ ಮಹಿಷನ ಸಂಹಾರ ಮಾಡಿದ ಹಾಗೆ ನಮ್ಮೊಳಗೆ ಇರುವಂತಹ ದುಷ್ಟ ಗುಣಗಳನ್ನ, ದುಷ್ಟ ಶಕ್ತಿಗಳನ್ನ ಆ ದೇವಿ ಸಂಹಾರ ಮಾಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು.